ಹಾಯ್ ಹಲೋ ನಮಸ್ತೆ. ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ 10 ಆರಂಭವಾಗಲಿದ್ದು ಎಲ್ಲೆಡೆ ಇದೀಗ ಬಿಗ್ ಬಾಸ್ ಸೀಸನ್ಗೆ ಯಾರ್ಯಾರು ಹೋಗಲಿದೆ ಎಂಬ ಚರ್ಚೆ ಎಲ್ಲೆಡೆ ನಡೆಯುತ್ತಿದೆ. ಇನ್ನು ಯಾರ್ಯಾರು ಬಿಗ್ ಬಾಸ್ ಮನೆಗೆ ಹೋಗಬಹುದು ಹಾಗೂ ಇನ್ನು ಯಾರ್ಯಾರು ಇದೀಗ ನಾವು ಹೋಗೋದಿಲ್ಲ ಅಂತ ಹೇಳಿದ್ರು ಎಂಬುದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಈ ಒಂದು ವಿಡಿಯೋವನ್ನು ನೀವು ಲೈಕ್ ಮಾಡಿ ಮತ್ತು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೌದು, ಇದೀಗ ಬಿಗ್ ಬಾಸ್ ಸೀಸನ್ 10 ಅಕ್ಟೋಬರ್ 8 ಆರಂಭವಾಗಲಿದ್ದು ಈ ಸೀಸನನ್ನು ಕೂಡ ಕಿಚ್ಚ ಸುದೀಪ್ ರವರು ಹಾಸ್ಟ್ ಆಗಿ ನಡೆಸಿಕೊಡಲಿದ್ದಾರೆ. ಇನ್ನು ಈ ಸಲದ ಬಿಗ್ ಬಾಸ್ ತುಂಬಾ ಸ್ಪೆಷಲ್ ಆಗಿರಲಿದೆ. ಯಾಕಂತಂದ್ರೆ ಈ ಹಿಂದಿನ ಎಲ್ಲ ಸೀಸನ್ಗಳು ಅಂತಂದ್ರೆ 1-9 ಸೀಸನ್ವರೆಗೆ ಬಿಗ್ ಬಾಸ್ ಮನೆಯನ್ನು ಇನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಸೆಟ್ ಅನ್ನ ಮಾಡಲಾಗುತ್ತಿತ್ತು. ಆದರೆ ಈ ಬಾರಿ ತಾವರಕೆರೆಯ ಬಳಿ ಇರುವಂತಹ ಒಂದು ದೊಡ್ಡ ಆಲದ ಮರದ ಕೆಳಗೆ ಈ ಸಲ ಒಂದು ಸೆಟ್ ಅನ್ನ ಹಾಕಲಾಗಿದೆ. ಸೊ ಈ ಒಂದು ಕಾರಣದಿಂದಾಗಿ ಈ ಸಲದ ಮನೆ ಸೆಟ್ ತುಂಬಾನೇ ಬದಲಾಗಿ ಕಾಣಲಿದೆ. ಇನ್ನು ಈ ಸಲನು ಕೂಡ ವಿವಿಧ ಕ್ಷೇತ್ರಗಳಿಂದ ಇದೀಗ ಬಿಗ್ ಬಾಸ್ ಮನೆಗೆ ಬರಲಿದ್ದಾರೆ. ಕನ್ನಡದ ಬೆಳ್ಳಿತೆರೆ ಹಾಗೂ ಕಿರುತೆರೆ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಬ್ಬರು ವೈರಲ್ ಆಗಿರುವಂತಹವರು ಈ ಸಲದ ಮನೆಗೆ ಬರಲಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನರ ಹೆಸರುಗಳು ತುಂಬಾನೇ ಕೇಳಿ ಬರ್ತಾ ಇದ್ವು. ಆದರೆ ಅದಕ್ಕೆ ಇದೀಗ ಅವರು ಕನ್ಕ್ಲೂಷನ್ ಅನ್ನ ಕೊಟ್ಟಿದ್ದಾರೆ. ಕೆಲವು ಕಂಟೆಸ್ಟೆಂಟ್ಗಳು ತಾವು ಹೋಗುವುದಿಲ್ಲ ಎಂಬುದನ್ನು ನೇರವಾಗಿ ನುಡಿದಿದ್ದಾರೆ. ಸೊ ಅದರಲ್ಲಿ ಮೊದಲೇದಾಗಿ ನೋಡ್ತಾ ಹೋದ್ರೆ ವರ್ಷಾ ಕಾವೇರಿ, ಸೊ ತುಂಬಾನೇ ವೈರಲ್ ಆಗಿತ್ತು ವರ್ಷಾ ಕಾವೇರಿ ಅವರು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಂತ. ಆದರೆ ಮೊನ್ನೆ ನಡೆದಿರುವಂತಹ ಒಂದು Q&A ವಿಡಿಯೋದಲ್ಲಿ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ರೀತಿಯ ಬಿಗ್ ಬಾಸ್ನ ಕಡೆಯಿಂದ ಯಾವುದೇ ರೀತಿಯ ನನಗೆ ಕಾಲ್ ಅಥವಾ ಮೆಸೇಜ್ ಆಗಲಿ ಬರಲಿಲ್ಲ. ಸೊ ಇನ್ ಕೇಸ್ ಏನಾದರೂ ಅವರೇ ಇನ್ವೈಟ್ ಮಾಡಿದರೆ ತಾನು ಹೋಗ್ತೇನಂತ ಅವರು ಹೇಳಿದ್ದಾರೆ. ಸೊ ಈ ಸಲ ವರ್ಷಾ ಕಾವೇರಿ ಅವರು ಬರುವುದು ತುಂಬಾನೇ ಡೌಟ್ ಇದೆ. ಇನ್ನು ಇನ್ನೊಬ್ಬರ ಹೆಸರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಕೇಳಿ ಬರ್ತಾ ಇತ್ತು, ಅದೇ ಬಂದ್ಬಿಟ್ಟು ಅನು ಅಕ್ಕ ಅಂತ. ಇವರು ಸಾಮಾಜಿಕ ಕೆಲಸಗಳ ಮೂಲಕ ಇವರು ಸೋಷಿಯಲ್ ಮೀಡಿಯಾದಲ್ಲೇ ತುಂಬಾನೇ ವೈರಲ್ ಆಗಿದ್ರು. ಆದರೆ ಅನು ಅವರು ಕೂಡ ಇದೀಗ ಬಿಗ್ ಬಾಸ್ ಮನೆಗೆ ಹೋಗುವುದರ ಬಗ್ಗೆ ಸ್ಪಷ್ಟವಾಗಿಯೇ ಒಂದು ಹೇಳಿದ್ದಾರೆ. ಇನ್ನು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೇಜು ಅವರ ಬಗ್ಗೆ ಒಂದು ಪೋಸ್ಟನ್ನು ಮಾಡಿತ್ತು. ಆದರೆ ಅನು ಅವರು ಅದಕ್ಕೆ ರಿಪ್ಲೈಯನ್ನು ಮಾಡಿದ್ದಾರೆ, ತಾನು ಬಿಗ್ ಬಾಸ್ನ ಮನೆಗೆ ಹೋಗುವುದಿಲ್ಲ ಎಂಬುದನ್ನು ಅವರು ತಮ್ಮ ಇಚ್ಛೆಯ ಪ್ರಕಾರ ಹೇಳಿದ್ದಾರೆ. ಇನ್ನು ಈ ನಟಿಯ ಹೆಸರುಗಳು ಕೇಳಿ ಬರ್ತಾ ಇತ್ತು, ಇವರು ಕಿರುತೆರೆಯಲ್ಲಿ ತುಂಬಾನೇ ಫೇಮಸ್ ಆದವರು ಮೇಘಾ ಶೆಟ್ಟಿ ಅಂತ. ಇವರು ಕೂಡ ಬಿಗ್ ಬಾಸ್ನ ಮನೆಗೆ ಹೋಗಲಿದ್ದಾರೆ ಎಂಬ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾನೇ ವೈರಲ್ ಆಗಿತ್ತು. ಆದರೆ ಇದೀಗ ಮೇಘಾ ಶೆಟ್ಟಿ ಅವರು ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ. ಅಕ್ಟೋಬರ್ 4 ವಿನಯ್ ರಾಜ್ಕುಮಾರ್ ಅವರ ಜೊತೆಗಿನ ಗ್ರಾಮಾಯಣ ಶೂಟಿಂಗ್ ಶುರುವಾಗುತ್ತೆ. ಸೊ ಅದಕ್ಕಾಗಿ ನಟಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದೇನೆ. ಸೊ ಈ ಒಂದು ಕಾರಣದಿಂದಾಗಿ ನಾನು ಬಿಗ್ ಬಾಸ್ನ ಮನೆಗೆ ಹೋಗುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿಕೆಯನ್ನು ನುಡಿದಿದ್ದಾರೆ. ಇನ್ನು ಬುಲೆಟ್ ಪ್ರಕಾಶ್ ಅವರ ಮಗರಾಗಿರುವಂತಹ ರಕ್ಷಕ್ ಬುಲೆಟ್ ಅವರು ಕೂಡ ಬಿಗ್ ಬಾಸ್ನ ಮನೆಗೆ ಹೋಗಲಿದ್ದಾರೆ ಎಂಬ ಸುದ್ದಿಗಳು ಹರಿದಾಡ್ತಾ ಇತ್ತು. ಆದರೆ ಇದರ ಬಗ್ಗೆ ಅವರು ಯಾವುದೇ ರೀತಿಯ ಮಾಹಿತಿಯನ್ನು ನೀಡಿಲ್ಲ. ಇನ್ನು ನಿಮ್ಮ ಪ್ರಕಾರ ಬಿಗ್ ಬಾಸ್ನ ಮನೆಗೆ ಯಾರು ಬರಲಿದ್ದಾರೆ ಹಾಗೂ ನಿಮ್ಮ ಪ್ರಕಾರ ಯಾರು ಬರಬೇಕು ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟ್ನಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಒಂದು ವಿಡಿಯೋವನ್ನು ನೀವು ಲೈಕ್ ಮಾಡಿ ಮತ್ತು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.